ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ಗಂಗಾ ಸ್ನಾನ ತುಂಗಾಪಾನ ಮಾಡಿದ್ದಲ್ಲಿ ಜನ್ಮ ಪಾವನವಾಗುತ್ತದೆ, ಮಾಡಿದ ಪಾಪ ನಾಶವಾಗುತ್ತದೆ ಅನ್ನೋ ನಂಬಿಕೆ ಇದೆ. ಯಾಕಂದ್ರೆ ಆ ನದಿಗಳು ಅಷ್ಟು ಪವಿತ್ರವಾಗಿದೆ. ಹಾಗಾದ್ರೆ ನಿಜವಾಗ್ಲೂ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪನಾಶವಾಗುತ್ತಾ ಇಲ್ಲವಾ? ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿಯೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಒಮ್ಮೆ ಓರ್ವ ಋಷಿ ಹೀಗೆ ಯೋಚಿಸತೊಡಗಿದರು, ಎಲ್ಲ ಪಾಪಿಗಳು ಗಂಗೆಯಲ್ಲಿ ಸ್ನಾನ ಮಾಡುತ್ತಾರೆ, ಹಾಗಾಗಿ ಪಾಪಗಳೆಲ್ಲ ಗಂಗೆಯಲ್ಲಿ ಸೇರುತ್ತದೆ, ಹಾಗಾದ್ರೆ ಗಂಗೆಯು ಪಾಪಿಯಾಗುತ್ತಾಳ? ಇದಕ್ಕೆ ಉತ್ತರ ಪಡೆಯಬೇಕು ಎಂದು ಋಷಿಗಳು ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡುತ್ತಾರೆ. ಬ್ರಹ್ಮ ಪ್ರತ್ಯಕ್ಷನಾಗಿ ತನ್ನನ್ನು ನೆನಪಿಸಿಕೊಳ್ಳಲು ಕಾರಣವೇನೆಂದು ಕೇಳುತ್ತಾರೆ. ಆಗ ಋಷಿಗಳು, ಪಾಪ ಕಳೆಯಲು ಗಂಗೆಯಲ್ಲಿ ಎಲ್ಲರೂ ಸ್ನಾನ ಮಾಡುತ್ತಾರೆ, ಹಾಗಾಗಿ ಗಂಗೆಯಲ್ಲಿ ಎಲ್ಲ ಪಾಪ ಹೋಗುತ್ತದೆ, ಹಾಗಾದ್ರೆ ಗಂಗೆಯು ಪಾಪಿಯಾ ಎಂದು ಕೇಳುತ್ತಾರೆ. ಆಗ ಬ್ರಹ್ಮದೇವ, ಇದನ್ನು ಗಂಗೆಯಲ್ಲಿಯೇ ಕೇಳೋಣ ಬಾ ಎನ್ನುತ್ತಾರೆ. ಇಬ್ಬರು ಗಂಗೆಯಲ್ಲಿ ಈ ಬಗ್ಗೆ ಕೇಳಿದಾಗ, ನಾನೇಕೆ ಪಾಪಿಯಾಗುತ್ತೇನೆ, ನಾನು ಆ ನೀರನ್ನೆಲ್ಲ ಸಮುದ್ರಕ್ಕೆ ಸೇರಿಸುತ್ತೇನೆ ಎನ್ನುತ್ತಾಳೆ. ಬ್ರಹ್ಮ ಮತ್ತು ಋಷಿ ಸೇರಿ ಸಾಗರ ದೇವರ ಬಳಿ ಹೋಗಿ, ಗಂಗೆಯ ಪಾಪವೆಲ್ಲ ನಿಮ್ಮ ಬಳಿ ಬರುತ್ತದೆ, ಹಾಗಾದ್ರೆ ನೀವು ಪಾಪಿನಾ ಎಂದು ಕೇಳುತ್ತಾರೆ. ಆಗ ಸಾಗರ ದೇವ ಹೇಳುತ್ತಾನೆ, ನಾನೇಕೆ ಪಾಪಿಯಾಗಲಿ, ನಾನು ಆ ನೀರನ್ನೆಲ್ಲ ಮೋಡದ ಬಳಿ ಕಳುಹಿಸುತ್ತೇನೆ ಎನ್ನುತ್ತಾರೆ. ಮೋಡದ ಬಳಿಯೂ ಈ ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತರಿಸಿದ ಮೋಡ, ನನ್ನ ಬಳಿ ಇರುವ ನೀರು ಮಳೆಯಾಗಿ ಮನುಷ್ಯನ ಬಳಿ ಹೋಗುತ್ತದೆ, ಆ ಮಳೆಯಿಂದ ಮನುಷ್ಯ ಅನ್ನವನ್ನ ಬೆಳೆಯುತ್ತಾನೆ, ಆ ಅನ್ನವನ್ನ ಸರಿಯಾದ ಸಮಯದಲ್ಲಿ ತಿನ್ನುವವನು, ಸರಿಯಾದ ರೀತಿಯಲ್ಲಿ ತಿನ್ನುವವನು ಉತ್ತಮನಾಗಿರುತ್ತಾನೆ. ಸರಿಯಾದ ಸಮಯದಲ್ಲಿ ಅನ್ನ ಉಣ್ಣದೆ ಸರಿಯಾದ ರೀತಿಯಲ್ಲಿ ಅನ್ನ ಉಣ್ಣದವ ಪಾಪಿಯಾಗುತ್ತಾನೆ. ಸರಿಯಾದ ಸಮಯ ಅಂದರೆ ಶಾಂತವಾಗಿರುವ, ನೆಮ್ಮದಿಯಿಂದಿರುವ ಸಮಯ. ಸರಿಯಾದ ರೀತಿ ಎಂದರೆ ನಿಯತ್ತಾಗಿ ದುಡಿದ ಹಣದಿಂದ ಖರೀದಿಸಿ ತಿನ್ನುವ ಅನ್ನ. ಹಾಗಾಗಿ ಅನ್ನ ಉಣ್ಣುವಾಗ ಕೋಪ ಮಾಡದೆ, ಯಾರ ಬಗ್ಗೆಯೂ ಮನಸ್ಸಿನಲ್ಲಿ ಅಸೂಯೆ ಇರದೆ ಊಟ ಮಾಡಬೇಕು. ಆ ಅನ್ನವನ್ನ ನಿಯತ್ತಾಗಿ ಸಂಪಾದಿಸಿದ ಹಣದಿಂದ ಕೊಂಡುಕೊಂಡದ್ದಾಗಿರಬೇಕು. ಹಾಗಾಗಿ ಗಂಗೆಯಲ್ಲಿ ಸ್ನಾನ ಮಾಡಿದರಷ್ಟೇ ಪಾಪನಾಶವಾಗುವುದಿಲ್ಲ. ನಾವು ನಡೆಸುವ ಜೀವನ ಉತ್ತಮವಾಗಿ ನ್ಯಾಯಯುತವಾಗಿದ್ದರೆ ಕೂಡ ಪಾಪನಾಶವಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.